ಹಲೋ ಸ್ನೇಹಿತರೆ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪವಿತ್ರ ಎಲ್ಲರೂ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ಚೆನ್ನಾಗಿದ್ದೀರ ಅಂತ ತಿಳ್ಕೊಂಡಿದ್ದೀನಿ ಹಾಗೆ ಮಂಗಳ ಗೌರಿ ಪೂಜೆ ಇವತ್ತು ಲಾಸ್ಟ್ ವಾರ ಶ್ರಾವಣ ಮಂಗಳವಾರದ ಮಂಗಳ ಗೌರಿ ಪೂಜೆ ಇವತ್ತು ಲಾಸ್ಟ್ ವಾರ ಇನ್ನು ನೆಕ್ಸ್ಟು ಸಾಟರ್ಡೆ ಅಮಾವಾಸ್ಯೆ ಬಂದ್ಬಿಡುತ್ತೆ ಅಲ್ಲಿಗೆ ಅಂದರೆ ಸಿಕ್ಕೋದಿಲ್ಲ ಪ್ರತಿ ವಾರ ಪ್ರತಿ ವರ್ಷ ಒಂದೊಂದು ಸಾರಿ ಐದು ವಾರಗಳು ಸಿಗುತ್ತೆ ಒಂದೊಂದು ವರ್ಷ ನಾಲ್ಕು ಮಂಗಳವಾರ ಸಿಗುತ್ತೆ ಬಟ್ ಸ್ವಲ್ಪ ಫೀಲ್ ಆಗ್ತಿದೆ ಯಾಕೆಂದರೆ ನನಗೆ ಈ ರೀತಿ ದೇವಿಗೆ ಅಲಂಕಾರ ಮಾಡಿ ಪೂಜೆ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನಾಲ್ಕು ವಾರ ಖುಷಿ ಖುಷಿಯಿಂದ ಮಾಡಿದ್ದೀನಿ ಬಟ್ ಇವತ್ತು ಸ್ವಲ್ಪ ಬೇಜಾರಾಗ್ತಿದೆ ಯಾಕೆಂದರೆ ಇದು ಲಾಸ್ಟ್ ವಾರ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಜಾರಾಗ್ತಿದೆ ಹಾಗೆ ನನಗೊಬ್ಬರು ಕೇಳಿದರು ಸಿಸ್ಟರ್ ಈ ವ್ರತ ಹಿಡಿದ ಮೇಲೆ ಪಿರಿಯಡ್ ಆದಾಗ ಪೂಜೆ ಮಾಡ್ಬೌದಾ ಅಂಥೇಳಿ ಖಂಡಿತ ಈ ವ್ರತ ಹಿಡಿದಾಗ ಪಿರಿಯಡ್ ಆದರೆ ಪೂಜೆ ಮಾಡಿ ಸಮ್ ಟೈಮ್ ನಾನು ಪಿರಿಯಡ್ ಆದಾಗ ಪೂಜೆನ ಮಾಡಿದ್ದೀನಿ ಅದರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಒಂದೊಂದು ಸಾರಿ ಮಂಗಳವಾರ ಪೂಜೆ ಇರುತ್ತೆ ಅವತ್ತೇ ಪಿರಿಯಡ್ ಆಗಿರ್ತೀವಿ ತಲೆಸ್ಥಾನ ಅದೆಲ್ಲ ಮಾಡಿಕೊಂಡು ಪೂಜೆ ಮಾಡಿದ್ರೆ ಏನೂ ಆಗೋದಿಲ್ಲ ಹಾಗೆ ಇನ್ನೊಂದು ಪ್ರೆಗ್ನೆಂಟ್ ಇರೋರು ಹಾಗೆ ಡೆಲಿವರಿ ಆದವರು ಕೂಡ ಇರುವ ಥನ ಮಾಡ್ಬೋದು ಬಟ್ ಉಪವಾಸ ಮಾಡೋ ಹಾಗಿರಲ್ಲ ಯಾಕೆಂದರೆ ನಾವು ಹೊಟ್ಟೆ ತುಂಬ ಊಟ ಮಾಡಿದರೆ ಅಲ್ವಾ ನಮ್ಮ ಪಾಪುಗೆ ಹಾಲು ಚೆನ್ನಾಗಿ ಬರೋದು ಅದಕ್ಕೋಸ್ಕರ ಪಾಪು ಇರೋರು ಯಾರು ಉಪವಾಸ ಮಾಡೋಕೆ ಹೋಗಬೇಡಿ ಪ್ರೆಗ್ನೆಂಟ್ ಇರೋರು ಸಹ ಅಷ್ಟೇ ಯಾರು ಉಪವಾಸ ಮಾಡೋಕೆ ಹೋಗ್ಬೇಡಿ ಯಾಕೆ ಅಂದರೆ ಪ್ರೆಗ್ನೆಂಟ್ ಇರೋರಿಗೆ ಒಂದೊಂದು ಸಾರಿ ನಾಲ್ಕು ಟೈಮ್ ಒಂದೊಂದು ದಿನ ನಾಲ್ಕು ಟೈಮ್ ಊಟ ಮಾಡಿದ್ರು ಅವ್ರಿಗಿ ಹಶು ಅನ್ನೋ ಥರ ಇರುತ್ತೆ ಯಾಕೆಂದರೆ ನಾವು ಊಟ ಮಾಡಿದ್ರೆ ಸ್ವಲ್ಪನವರು ಪಾಪು ಊಟ ಮಾಡುತ್ತೆ ಅಂತ ಹೇಳ್ತಾರೆ ಊಟ ಮಾಡುತ್ತೆ ಮತ್ತು ಒಳಗಡೆ ಅದು ಓಡಾಡಬೇಕು ಅಂದರೆ ಖಂಡಿತ ನಾವು ಉಂಡಿದ್ರಲ್ಲಿ ಸ್ವಲ್ಪ ಉಂಡೆ ಇರುತ್ತೆ ಅದಕ್ಕೋಸ್ಕರ ನಮಗೆ ಅವ ಆ ಮೂಮೆಂಟಲ್ಲಿ ಸಿಕ್ಕಾಪಟ್ಟೆ ಹೊಟ್ಟೆ ಹಶು ಬೇರೆ ಆಗ್ತಿರುತ್ತೆ ಅದಕ್ಕೋಸ್ಕರ ಪ್ರೆಗ್ನೆಂಟ್ ಇರೋರು ಹಾಗೆ ಪಾಪು ಇರೋರು ಯಾರು ಕೂಡ ಉಪವಾಸ ಎಲ್ಲ ಮಾಡೋಕೆ ಹೋಗ್ಬೇಡಿ ಪೂಜೆ ಮಾಡಿ ದೇವಿಗೆ ಕೈ ಮುಗಿದು ಆ ನಂತರ ಊಟ ಮಾಡ್ಕೊಳ್ಬೋದು ಹಾಗೆ ಇವತ್ತು ಲಾಸ್ಟ್ ವಾರ ಆಗಿರೋದ್ರಿಂದ ನಾನು ಬ್ಲೌಸ್ ಪೀಸು ಹಸಿರು ಬಳೆ ಅದೆಲ್ಲ ಇವತ್ತು ಉಡಿ ತುಂಬ್ತೀನಿ ಹಾಗೆ ಪ್ರತಿ ವಾರ ಉಡಿ ತುಂಬ ಒಂದು ವಿಡಿಯೋನ ಮಾಡೋಣ ಅನ್ಕೊಳ್ತಿದ್ದೆ ಬಟ್ ಏನೇನೋ ಮಿಸ್ಟೇಕಿಂದ ಬಿಟ್ಬಿಡ್ತಿದ್ದೆ ಒಂದೊಂದು ಸಾರಿ ಮರ್ತೋಗ್ತಿದ್ದೆ ಒಂದೊಂದ್ಸರಿ ಮೊಬೈಲಲ್ಲಿ ಚಾರ್ಜೇ ಇರ್ತಿರ್ಲಿಲ್ಲ ಹಾಗಾಗಿ ಬಿಟ್ಟಿದ್ದೀನಿ ಇವತ್ತು ಖಂಡಿತ ಉಡಿ ತುಂಬ ಒಂದು ವಿಡಿಯೋನ ಮಾಡ್ತೀನಿ ನಾನಿಲ್ಲಿ ಜಾಸ್ತಿ ಜನ ಏನು ಬರೋದಿಲ್ಲ ನಾನು ಕರೆದ್ರೂ ಕೂಡ ಎಷ್ಟು ಜನ ಬರ್ತಾರೋ ಅಷ್ಟು ಜನರನ್ನ ಕರೆದ್ಬಿಟ್ಟು ಉಡಿ ತುಂಬತೀನಿ ನಮ್ಮನೆಯವ್ರು ಈಗ ಡ್ಯಾನ್ಸ್ ಮಾಡ್ತಾ ಇದ್ರು ಬಟ್ ನಾನು ವೀಡಿಯೋ ಮೊಬೈಲ್ ಆ ಕಡೆ ಟರ್ನ್ ಮಾಡಿದ ತಕ್ಷಣ ನಿಲ್ಸಿದ್ದಾರೆ ಈ ಥರ ಇಡಿದ ತಕ್ಷಣ ನಿಲ್ಸಿದ್ರು ಡ್ಯಾನ್ಸ್ ಮಾಡ್ತಾ ಇದ್ರು ಯಾಕೆಂದ್ರೆ ನನಗೆ ಕಾಮಿಡಿ ಮಾಡ್ಬೇಕಲ್ವ ಅದಕ್ಕೋಸ್ಕರ ಅಷ್ಟೇ ಏನಪ್ಪಾ ಅಂದರೆ ನೈಟ್ ಟೈಮು ಎಲ್ಲ ಲೈಟ್ಸ್ಗಳನ್ನ ಕಳೆದ್ಬಿಟ್ಟು ಜಸ್ಟ್ ಆ ದೀಪದ ಬೆಳಕಲ್ಲೇ ದೇವಿನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಪ್ರತಿ ವಾರ ನಾನು ಮಲಗೋ ಮುಂಚೆ ಎಲ್ಲ ಲೈಟ್ಸ್ನ ಆಫ್ ಮಾಡಿ ಮಿನಿಮಮ್ ಒಂದು ಹತ್ತು ನಿಮಿಷ ನಾವ್ರು ಆ ದೇವಿ ಮುಖಾನ ನೋಡ್ತಾ ಇರ್ತೀನಿ ನನಗೆ ತುಂಬಾ ಇಷ್ಟ ನನಗೆ ಯಾಕೆ ಅಂತ ಗೊತ್ತಿಲ್ಲ ಈ ಮಂಗಳ ಗೌರಿ ಇರುವಂಥ ಸಿಕ್ಕಾಪಟ್ಟೆ ಇಷ್ಟ ಆಗುವಂಥ ಪೂಜೆ ಓಕೆ ಫ್ರೆಂಡ್ಸ್ ನಂತರ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಹಾಗೆ ಇವತ್ತಿನ ಪೂಜೆಗೆ ನಾನು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಇವತ್ತು ಚಿಕ್ಕ ಬಾಕ್ಸಿಟ್ಟು ಸೀರೆನ ಉಡಿಸಿದ್ದೀನಿ ಹಾಗೆ ನಾವು ಅರ್ಶಿನ ಕುಂಕುಮಕ್ಕೆ ಕರೆಯುವಾಗ ಅಥವಾ ಅರ್ಶಿನ ಕುಂಕುಮ ಕೊಡುವಾಗ ಕೆಲವೊಂದು ತಪ್ಪುಗಳನ್ನು ಮಾಡ್ತೀವಿ ಅದೇನಪ್ಪ ಅಂದರೆ ಅರ್ಶಿಣ ಕುಂಕುಮಕ್ಕೆ ಕರೆಯುವಾಗ ನಾವು ಎಲ್ಲಂದರಲ್ಲಿ ಅರ್ಶಿನ ಕುಂಕುಮಕ್ಕೆ ಕರಿಬಾರ್ದು ಅವ್ರ ಮನೆಗೇನೆ ಹೋಗಿಬಿಟ್ಟು ಅರ್ಶಿನ ಕುಂಕುಮ ಕೊಡ್ತೀವಿ ಬನ್ನಿ ಅಂತ ಕರಿಬೇಕು ಕೆಲವೊಬ್ಬರೆಲ್ಲ ಮಧ್ಯ ರೋಡಲ್ಲಿ ಸಿಕ್ಕದವಾಗ ಹಾಗೆ ಕರೀತಾರೆ ಅದು ತಪ್ಪಾಗುತ್ತೆ ಮುತ್ತೈದೆಯರು ಬಂದು ಅರ್ಶಿನ ಕುಂಕುಮ ತಗೊಳ್ತಾರೆ ಅಂದರೆ ಅವರು ದೇವತೆಗಳಿಗೆ ಸಮಾನ ಅವರು ನಮಗೆ ಒಳ್ಳೇದಾಗಲಿ ಅಂತ ಹರಿಸಿ ಹೋಗ್ತಾರಲ್ವ ಅದಕ್ಕೋಸ್ಕರ ಅವರ ನಮ್ಮ ಮನೆಗೆ ಹೋಗ್ಬಿಟ್ಟು ಅರ್ಶನ ಕುಂಕುಮಕ್ಕೆ ಕರಿಬೇಕು ನಂತರ ಅರ್ಶಿನ ಕುಂಕುಮಕ್ಕೆ ಬಂದವರಿಗೆ ಹಾಗೆ ನೆಲದ ಮೇಲೆ ಕೂರಿಸ್ಬಿಟ್ಟು ಅರ್ಶಿನ ಕುಂಕುಮ ಕೊಡಬಾರ್ದು ಒಂದು ಮಡಿ ಚಾಪಿ ಅಥವಾ ಒಂದು ಮಡಿ ಬೆಡ್ಶೀಟನ್ನು ಹಾಕಿಬಿಟ್ಟು ಅರಶಿನ ಕುಂಕುಮನ ಕೊಡಬೇಕು ನಂತರ ಕಂಕಣ ಕಟ್ಟುವಾಗ್ಲೂ ಸಹ ಅಷ್ಟೇ ಕೈಯಲ್ಲಿ ಸ್ವಲ್ಪ ಅಕ್ಷತೆ ಕಾಳು ಅಥವಾ ಒಂದು ಹೂವನ್ನಾದರೂ ಕೊಟ್ಬಿಟ್ಟು ಕಂಕಣನ ಕಟ್ಟಬೇಕು ನಂತರ ಅರ್ಶಿಣ ಕುಂಕುಮ ಅದೆಲ್ಲ ಹಚ್ಚಿ ಉಡಿ ತುಂಬೋದು ಸಹಜ ಆದರೆ ಇದರಲ್ಲೂ ಕೂಡ ಕೆಲವೊಬ್ರು ಮಿಸ್ಟೇಕ್ಗಳನ್ನು ಮಾಡ್ತಿರ್ತಾರೆ ಅದಕ್ಕೋಸ್ಕರ ಗೊತ್ತಿಲ್ಲದೆ ಇರೋರು ತಿಳ್ಕೊಳ್ಳಿ ಅನ್ನೋ ಒಂದು ಕಾರಣಕ್ಕೆ ಹೇಳಿದೆ ಹಾಗೆ ಇವತ್ತು ನಮ್ಮ ಮನೆಯವರು ಇರಲಿಲ್ಲ ಅದಕ್ಕೆ ಇವತ್ತು ಇವರು ನನಗೆ ಉಡಿ ತುಂಬಿದ್ದಾರೆ ಅವರು ಕೆಲಸದಿಂದ ಸ್ವಲ್ಪ ಲೇಟಾಗಿ ಬಂದರು ಅದಕ್ಕೋಸ್ಕರ ಇವತ್ತು ಇವರು ಆಂಟಿ ನನಗೆ ಉಡಿ ತುಂಬಿದ್ರು ಹಾಗೆ ಇವಳು ಬಂದ್ಬಿಟ್ಟು ನನ್ನ ಫ್ರೆಂಡು ಇವರ ಫ್ರೆಂಡ್ಶಿಪ್ಪು ಸ್ವಲ್ಪ ಡಿಫ್ರೆಂಟ್ ಆಗಿದೆ ತುಂಬಾ ಬೆಸ್ಟ್ ಫ್ರೆಂಡ್ ಬಟ್ ಡಿಫ್ರೆಂಟ್ ಆಗಿದೆ ಯಾಕೆಂದರೆ ನಾವು ಆಲ್ಮೋಸ್ಟ್ ಅಲ್ಲೂ ಮಾಮೂಲಿ ಫ್ರೆಂಡ್ಸಿಗೆ ಬಾರೆ ಅಂತ ಕರೆಯೋದು ಸಹಜ ಬಟ್ ಇವರು ಫ್ರೆಂಡ್ಶಿಪ್ಪಾಗಿ ಇಲ್ಲಿಗೆ ಒಂದು ಎಂಟು ತಿಂಗಳಾಗಿರ್ಬೋದೇನೋ ಬಟ್ ಆದಾಗಿಂದ ಇಲ್ಲಿವರೆಗೂ ಅವರು ಯಾವತ್ತೂ ನನಗೆ ಬಾರೆ ಅಂದಿಲ್ಲ ಬಟ್ ಯಾವಾಗಲೂ ನಾನಾದರೂ ಸಹ ಅಷ್ಟೇ ಹೋಗ್ರಿ ಬರ್ರಿ ಅಂತ ಕರೆದೇನೆ ಅಭ್ಯಾಸ ಬೆಸ್ಟ್ ಫ್ರೆಂಡಲ್ಲೂ ಈ ರೀತಿ ಒಂದು ಇದೆ ಅಂತ ಅಂದರೆ ಇವರು ಮಧ್ಯೆ ಮಾತ್ರ ಎಷ್ಟೋ ಸಾರಿ ಅಂದ್ಕೊಳ್ತೀನಿ ಬಟ್ ಅವರು ಕೊಡೋ ರೆಸ್ಪೆಕ್ಟು ನಾವು ಅವ್ರಿಗೆ ಕೊಡಬೇಕಲ್ವಾ ಅವ್ರು ಯಾವಾಗಲೂ ಏಕವಚನದಲ್ಲಿ ಕರೆದೇ ಇಲ್ಲ ಯಾವಾಗಲೂ ಹೋಗ್ರಿ ಬರ್ರಿ ಅಂತಲೇ ಕರೀತಿರ್ತಾರೆ ಅದೇ ರೆಸ್ಪೆಕ್ಟನ್ನೇ ನಾವು ಅವ್ರಿಗೆ ಕೊಡಬೇಕು ಹಾಗೆ ಇವರು ಸಹ ನಾನಿವತ್ತು ಬಂದು ಆರು ಜನರಿಗೆ ಹುಡಿ ಕರೆದಿದ್ದು ಬಟ್ ಬಂದಿರೋದು ಬರೀ ನಾಲ್ಕೇ ಜನ ಮತ್ತು ನೈಟು ನನ್ನ ಮಗಳಿಗೂ ಸಹ ನಾನು ಹಾಗೆ ಇವ್ರಿಗೂ ಸಹ ಹುಡಿನ ತುಂಬಿಬಿಟ್ಟು ನಾನು ಸುಮಾರು ಒಂದು ಹಾಫ್ ಎನ್ ಅವರ್ವರೆಗೂ ಮಾತಾಡ್ಕೋತಾ ಕೂತ್ವಿ ಬೆಳಗ್ಗೆ ಸ್ವಲ್ಪ ಕೇಸರಿ ಭಾತು ಮತ್ತು ಹಣ್ಣಿನ ಸಾಂಬಾರು ಅದು ಮಾಡಿದೆ ಇವತ್ತು ಅಡುಗೆ ಏನಿರಲಿಲ್ಲ ಬಟ್ ಅವ್ರಿಗೂ ಏನು ಅಡುಗೆ ಇರಲಿಲ್ಲ ಅಂತ ಹೇಳಿಬಿಟ್ಟು ಸುಮ್ಮನೆ ಒಂದು ಹಾಫ್ ಎನ್ ಅವರು ಮಾತಾಡ್ಕೊಳ್ತಾ ಕೂತಿದ್ವಿ ಹಾಗೆ ಇವರು ಇವನು ಬಂದುಬಿಟ್ಟು ಅವ್ರ ಮಗ ನಮ್ಮ ಮನೆಯವ್ರಿಗೆ ಚಿಕ್ಕ ಮಕ್ಳು ಅಂದರೆ ಸಿಕ್ಕ ಸಿಕ್ಕಾಪಟ್ಟೆ ಇಷ್ಟ ಬೇರೆ ಎಲ್ಲ ಮಕ್ಕಳು ಬೇಗ ನಮ್ಮ ಮನೆಯವ್ರನ್ನ ಬಿಡ್ತಾರೆ ಬಟ್ ಇವನಿಗೆ ಸ್ವಲ್ಪ ಭಯ ನಮ್ಮ ಮನೆಯವ್ರನ್ನ ಕಂಡ್ರೆ ಯಾಕೆ ಅಂತ ಗೊತ್ತಿಲ್ಲ ಬಟ್ ನಮ್ಮ ಮನೆಯವರು ಯಾವ ಮಕ್ಳಿಗೂ ಇದುವರೆಗೂ ನಾನು ಹೊಡೆದಿದ್ದೆ ನೋಡಿಲ್ಲ ಬಟ್ ಇವನು ಸ್ವಲ್ಪ ನಮ್ಮ ಮನೆಯವರಿದ್ದರೆ ಮನೆ ಒಳಗೇ ಬರೋದಿಲ್ಲ ಅದು ನಮ್ಮ ಮನೆ ಹತ್ರನೂ ಬರೋದಿಲ್ಲ ಇವ್ನ ನಮ್ಮ ಮನೆಯವ್ರು ಇದ್ದರೆ ನಮ್ಮ ಇಲ್ಲ ಅಂದರೆ ಮಾತ್ರ ಬರ್ತಾನೆ ಇವಾಗ ಫಸ್ಟ್ ಬಂದ ತಕ್ಷಣ ಎಲ್ಲ ಕಡೆ ಹುಡುಕ್ತಾನೆ ನೋಡಿ ಇವಾಗ ಬೆಡ್ರೂಮು ಮತ್ತು ಕಿಚನ್ನು ಅಲ್ಲೆಲ್ಲ ಹೋಗ್ಬಿಟ್ಟು ಹುಡುಕಿ ಬರ್ತಾನೆ ನಮ್ಮ ಮನೆಯವ್ರು ಏನಾದರೂ ಇದ್ದಾರಾ ಅಂತ ಹೇಳಿಬಿಟ್ಟು ನೋಡಿ ಬರ್ತಾನೆ ಇಲ್ಲ ಅಂದರೆ ಮಾತ್ರ ಫ್ರೀಯಾಗಿ ನನ್ನ ಮಕ್ಕಳ ಜೊತೆ ಆಟ ಆಡ್ತಾನೆ ನನ್ನ ಮಗಳಿಗೆ ಸಿಕ್ಕಾಪಟ್ಟೆ ಇಷ್ಟ ಅವನ ಹೆಸರು ನಂದ ಕಿಶೋರ್ ಅಂತ ಹೇಳಿಬಿಟ್ಟು ನನ್ನ ಮಗಳಿಗೆ ಕಿಶೋರ್ ಅಂತ ಕರೆಯೋಕೆ ಬರಲಾ ಕಿಸ್ರಾ ಕಿಸ್ರಾ ಅಂತ ಕರೀತಿರ್ತಾಳೆ ಒಂಥರ ಕಾಮಿಡಿ ಇರುತ್ತೆ ಅವನೆಲ್ಲೂ ಸಹ ಕೂರೋಕ್ಕೆ ಬಿಡ್ತಿಲ್ಲ ನನ್ನ ಮಗಳು ಎಳೆದು ಎಳೆದು ಆಟ ಆಡೋದಕ್ಕೆ ಕರ್ಕೊಳ್ತಾ ಇದ್ದಾಳೆ ಅವನಿವಾಗೆಲ್ಲ ಕಿಚನ್ನಲ್ಲೆಲ್ಲ ಹುಡ್ಕೋದಿಕ್ಕೆ ಹೋಗಿದ್ದಾನೆ ನಮ್ಮನೆಯವ್ರು ಎಲ್ಲರೂ ಕಾಣಿಸ್ತಾರೆ ಅಂತ ಹೇಳಿಬಿಟ್ಟು ಹಾಗೆ ಒಂದು ಹಾಫ್ ಆ್ಯನ್ ಅವರ್ ಮಾತಾಡ್ಬಿಟ್ಟು ನಂತರ ನಾನು ಮಕ್ಕಳಿಗೆ ಓದಿಸೋದಕ್ಕೆ ಹೋಗ್ತೀನಿ ಅವರು ಕೂಡ ಮನೆಗೆ ಹೋಗ್ತಾರೆ ಇವತ್ತಿನ ಒಂದು ವ್ಲಾಗ್ ಇಷ್ಟೇ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆಲ್